ವಾಲ್ಯೂಮ್ ಸ್ಟಡಿ ಐದು ಚಾಪ್ಟರ್ ಹನ್ನೆರಡು ಪೇಜ್ ನಂಬರ್ ಇನ್ನೂರ ಹದಿಮೂರು ಇದಕ್ಕೂ ಹೆಚ್ಚಾಗಿ ಆ ತನ್ನ ಶರೀರ ರಚನೆಯಲ್ಲಿ ಸಮರ್ಪಕವಾಗಿದ್ದರೂ ಜೀವವೃಕ್ಷದ ಫಲವನ್ನು ತಿನ್ನುವುದರ ಮೂಲಕ ತನ್ನ ಜೀವವನ್ನು ಆತ್ಮ ಅಥವಾ ಚೇತನವನ್ನು ಸಂರಕ್ಷಿಸುವ ಅಗತ್ಯತೆ ಇತ್ತು ಆತನು ಪಾಪ ಮಾಡಿದಾಗ ದೇವರು ಆತನನ್ನು ಏದೇನ್ ತೋಟದಿಂದ ಅಟ್ಟಿಬಿಟ್ಟನು ಇಲ್ಲವಾದರೆ ಈತನು ಕೈಚಾಚಿ ಜೀವ ವೃಕ್ಷದ ಫಲವನ್ನು ಸಹ ತೆಗೆದು ತಿಂದು ಶಾಶ್ವತವಾಗಿ ಬದುಕುವನಾಗಬಹುದೆಂದು ಆದಿಕಾಂಡ ಮೂರನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ದೇವರು ಆಲೋಚಿಸಿದನು ದೇವರ ವಾಕ್ಯದಿಂದ ಪ್ರಕಾಶಿಸುವ ಸತ್ಯದ ಬೆಳಕಿನಲ್ಲಿ ಯಾವ ರೀತಿಯಲ್ಲಿ ಇಬ್ಬನಿ ಹಾಗೂ ರಹಸ್ಯ ಸಂಗತಿಗಳು ಚದರಿ ಹೋಗುತ್ತವೆಂದು ನೋಡಿರಿ ಮಾನವನು ಪಾಪ ಮತ್ತು ಮರಣದ ಶಾಪದಿಂದ ಪತನಗೊಂಡು ಆತನ ಪರಿಸ್ಥಿತಿಯು ಬಹು ಒಳ್ಳೆಯದೆಂದು ಸೃಷ್ಟಿಕರ್ತನು ಮಹಾ ನಿರ್ಣಾಯಕನು ಆದಿಯಲ್ಲಿ ಸ್ಪಷ್ಟಪಡಿಸಿದ ಪರಿಪೂರ್ಣತೆಯಿಂದ ಆದಿಕಾಂಡ ಅಧ್ಯಾಯ ಮೂವತ್ತೊಂದನೇ ವಚನ ಬಹಳ ದೂರ ಸರಿದಿದ್ದಾನೆ ಆದರೂ ಕೆಲವರು ಆಲೋಚನೆಯ ದುರ್ಬಲ ಅಂಗಾಂಗಗಳನ್ನು ಅಭಿವೃದ್ಧಿಪಡಿಸಿಕೊಂಡರೂ ಶ್ರೇಷ್ಠವಾದ ಭೌತಿಕ ಸಾಮರ್ಥ್ಯವನ್ನು ಉಪಯೋಗಿಸದೇ ಇರುವುದರ ಮೂಲಕವೂ ಶ್ರೇಷ್ಠವಾದ ಬೌದ್ಧಿಕ ಸಾಮರ್ಥ್ಯವನ್ನು ಪ್ರತಿನಿಧಿಸುವ ತಮ್ಮ ಮೆದುಳಿನ ಅಂಗಾಂಗಗಳನ್ನು ಕುಜ್ಜಗೊಳಿಸಿಕೊಂಡಿದ್ದಾರೆ ಆದಾಗ್ಯೂ ಅಂಗಾಂಗಗಳು ಇನ್ನೂ ಅಲ್ಲೇ ಅವೆ ಮತ್ತು ಅಭಿವೃದ್ಧಿ ಹೊಂದಿಕೊಳ್ಳಲು ಶಕ್ತವಾಗಿವೆ ಆದರೆ ಸಂಪೂರ್ಣತೆಗೆ ಹತ್ತಿರವಾಗಿರುವ ಹೆಚ್ಚಿನ ಮೃಗಗಳಲ್ಲಿ ಈ ರೀತಿಯಾಗಿರುವುದಿಲ್ಲ ಈ ರೀತಿಯಲ್ಲಿ ಸೃಷ್ಟಿಕರ್ತನು ಮನುಷ್ಯನಿಗೆ ಉತ್ತಮವಾದ ಮತ್ತು ಅಚ್ಚುಕಟ್ಟಾದ ಶರೀರ ರಚನೆಯನ್ನು ದಯಪಾಲಿಸಿದ್ದಾನೆ ಮತ್ತು ಮೃಗಗಳಿಗಿಂತ ಭಿನ್ನವಾಗಿ ಆತನನ್ನು ಉಂಟು ಮಾಡಿದ್ದಾನೆ ಅವುಗಳಿಗೆ ಒಂದೇ ವಿಧವಾದ ಮಾಂಸ ಮತ್ತು ಮೂಳೆಗಳುಂಟು ಒಂದೇ ಗಾಳಿಯನ್ನು ಸೇವಿಸುತ್ತಾರೆ ಒಂದೇ ನೀರನ್ನು ಕುಡಿಯುತ್ತಾರೆ ಒಂದೇ ರೀತಿಯ ಆಹಾರವನ್ನು ಸೇವಿಸುತ್ತಾರೆ ಮತ್ತು ಎಲ್ಲರೂ ಆತ್ಮಗಳು ಅಥವಾ ಜೀವಿಗಳು ಬುದ್ಧಿವಂತಿಕೆಯನ್ನು ಹೊಂದಿರುವ ಜೀವಿಗಳಾಗಿದ್ದಾರೆ ಆದರೆ ಮಾನವನು ಉತ್ತಮವಾದ ದೇಹವನ್ನು ಹೊಂದಿದವನಾಗಿದ್ದು ಶ್ರೇಷ್ಠವಾದ ಜ್ಞಾನವನ್ನು ಹೊಂದಿದ್ದಾನೆ ಮತ್ತು ಸೃಷ್ಟಿಕರ್ತನಿಂದ ಸಂಪೂರ್ಣವಾಗಿ ಬೇರೆಯಾದ ರೀತಿಯಲ್ಲಿ ನಡೆಸಿಕೊಳ್ಳುವವನಾಗಿದ್ದಾನೆ ಮಾನವನನ್ನು ಆತನ ಮೂಲವಾದ ದೇವರ ಸ್ವರೂಪದಿಂದ ಪಾಪವು ಕುಂಠಿತಗೊಳಿಸುವ ಅನುಪಾತಕ್ಕೆ ತಕ್ಕಂತೆ ಆತನು ಮೃಗಾಪ್ರಾಯನಾಗುತ್ತಾನೆಂದು ಹೇಳಲಾಗುತ್ತದೆ ಅಂದರೆ ಹೆಚ್ಚು ಸಮೀಪವಾಗಿ ಮೃಗವನ್ನು ಹೋಲುವುದು ಮತ್ತು ಶ್ರೇಷ್ಠವಾದ ಮತ್ತು ಅಚ್ಚುಕಟ್ಟಾದ ಸಂವೇದನಾ ಶಕ್ತಿಯ ಆಧಾರವಿಲ್ಲದಿರುವಿಕೆ ಈ ಪ್ರಸ್ತಾಪದ ಬಗ್ಗೆ ತಮ್ಮ ತಿಳುವಳಿಕೆಯ ಕಣ್ಣುಗಳು ತೆರೆಯುವವರು ಆತ್ಮ ಎಂಬ ಪದವು ಬುದ್ಧಿಶಕ್ತಿಯನ್ನು ಶ್ವಾಸ ಅಥವಾ ಜೀವಾತ್ಮ ಎಂಬ ಪದವು ಜೀವಿಸುವ ದೈವಿಕ ಶಕ್ತಿಯನ್ನು ಸೂಚಿಸುತ್ತದೆ ಎಂದು ಕಂಡುಕೊಳ್ಳುತ್ತಾರೆ ಮೇಲಿನವುಗಳಿಂದ ಪ್ರಾಣಪ್ರಜ್ಞೆ ಇರುವ ಪ್ರತಿಯೊಂದು ಜೀವಿಗೂ ಮೊಟ್ಟ ಮೊದಲಿಗೆ ಒಂದು ಶರೀರವಿರುತ್ತದೆ ಎರಡನೇದಾಗಿ ಅದನ್ನು ಚೇತನಗೊಳಿಸುವ ಒಂದು ಜೀವಾತ್ಮ ಮತ್ತು ಮೂರನೇದಾಗಿ ಇವುಗಳ ಫಲವಾಗಿ ಒಂದು ಅಸ್ತಿತ್ವದಲ್ಲಿರುತ್ತದೆ ಎಂದು ನಾವು ಕೂಡಲೇ ಕಂಡುಕೊಳ್ಳಬಹುದು ಈ ಅಭಿಧಾನವನ್ನು ಗ್ರಹಿಸಲು ಸಹಾಯವಾಗುವಂತಹ ಉದಾಹರಣೆ ಎಂದರೆ ಶಾಖ ಮತ್ತು ಆತ್ಮದೊಡನೆ ಇರುವ ಸಾಮರ್ಥ್ಯ ಕಲ್ಲಿದ್ದಿನ ಗುಡ್ಡೆಯನ್ನು ಆಮ್ಲಜನಕವು ತಲುಪುವಂತೆ ಅನುಕೂಲಕರ ಸ್ಥಿತಿಯಲ್ಲಿ ಇಟ್ಟು ಅದಕ್ಕೆ ಬೆಂಕಿ ಹತ್ತಿಸಿದಲ್ಲಿ ನೂತನ ಸಂಗತಿಯೊಂದು ಉತ್ಪತ್ತಿಯಾಗುತ್ತದೆ ಅದುವೇ ಶಾಖ ಕಲ್ಲಿದ್ದಲಿಗೆ ಕೆಲವೊಂದು ಸ್ಥಿತಿಯಲ್ಲಿ ಶಾಖೋತ್ಪನ್ನ ಮಾಡುವ ಸಾಮರ್ಥ್ಯವಿದ್ದರೂ ಅದುವೇ ಶಾಖವಲ್ಲ ಅದರಂತೆ ಆಮ್ಲಜನಕವೂ ಶಾಖವಲ್ಲ ಆದರೂ ಅದು ಸಹ ಕೆಲವೊಂದು ಅನುಕೂಲಕರ ಸ್ಥಿತಿಯಲ್ಲಿ ಶಾಖವನ್ನು ಉತ್ಪಾದಿಸುತ್ತದೆ ಈ ಹೋಲಿಕೆಗೆ ಅನುಗುಣವಾಗಿ ಆತ್ಮಕ್ಕೆ ಬೇಕಾದ ಕೆಲವೊಂದು ಅರ್ಹತೆಗಳು ದೇಹದಲ್ಲಿರುವುದರೂ ಅದುವೇ ಆತ್ಮವಲ್ಲ ಅದರಂತೆ ಪ್ರಾಣವಾಗಲಿ ಜೀವವಾಗಲಿ ಆತ್ಮವಲ್ಲ ಅದು ಚೇತನಾಯುಕ್ತವಾದ ಜೀವಿಯ ಉತ್ಪತ್ತಿಗಾಗಿ ದೇವರಿಂದ ಬಂದ ಶಕ್ತಿಯಾಗಿದೆ ದೇಹವು ಪ್ರಾಣ ಅಥವಾ ಶ್ವಾಸದೊಂದಿಗೆ ಅಥವಾ ಜೀವಾತ್ಮದೊಂದಿಗೆ ಯುಕ್ತವಾದ ರೀತಿಯಲ್ಲಿ ಐಕ್ಯಗೊಂಡಾಗ ಹೊಸದೊಂದು ಉಂಟಾಗುತ್ತದೆ ಅದುವೇ ಆತ್ಮ ಅಥವಾ ಚೇತನಯುಕ್ತವಾದ ಜೀವ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ